सुधा ಏನು ಸುಧಾ ನಾನು ಹೇಳಿದ ಕೆಲಸನ ಮಾಡ್ತೀಯಾ ಅಮ್ಮ ಏನು ಕೆಲಸ ಅಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಬಾಗಿಲು ಗುಡಿಸಿ ರಂಗೋಲೆ ಹಾಕಿ ದೇವಸ್ಥಾನಕ್ಕೆ ಹೋಗಿ ಬಂದ್ರು ನಾನು ಹೇಳಿದ ಕೆಲಸ ನೀನು ಇನ್ನು ಮಾಡಿಲ್ಲ ಅಂದ್ರೆ ಇನ್ನ ನೀನು ತಿಂಡಿ ಮಾಡೋದು ಯಾವಾಗ ನಾವೆಲ್ಲರೂ ತಿನ್ನೋದು ಯಾವಾಗ ಏನು ನಾನು ತಿಂಡಿ ಮಾಡಬೇಕಾ ಪಾತ್ರೆ ತೊಳಿಬೇಕಾ लक्ष वरदक्षिणे अर्ध के जी चिन्ना सोसिया कल निन्नते नानु मने सोसिया मरी बेड़ा नडो अड़े माड़ी मुंदे तकोंड बंद बड़स्तीनी ಅದನ್ನ ನೀವು ಚೆನ್ನ ಮುಕ್ಕಿರಂತೆ ಇದನ್ನೆಲ್ಲ ನನ್ನ ಹತ್ರ ಹೇಳಕ್ಕೆ ಬರಬೇಡ ಅಲ್ಲ ನನಗೆ ಅಡಿಗೆ ಮಾಡು ಮನೆ ಕೆಲಸ ಮಾಡು ಅಂದ್ರೆ ಯಾಕೆ ಇಷ್ಟೊಂದು ಕೋಪ ಬರುತ್ತೆ ಅಂತ ನೋಡು ಏನೋ ಶ್ರೀಮಂತರ ಮನೆಯಿಂದ ಬಂದವಳು ನನಗಿಂತ ಚಿಕ್ಕವಳು ಅಂತ ಸುಮ್ಮನೆ ಇದ್ರೆ ನಿಂದ ಯಾಕೋ ಅತಿ ಆಯ್ತು ಸಾಕು ಮುಚ್ಚೆ ಬಾಯಿನ ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಳ್ಳ ಮಟ್ಟಿಗೆ ನಮ್ಮಪ್ಪ ಇನ್ನು ಬಿಟ್ಟಿಲ್ಲ ನೋಡು ನಿನಗೆ ಹಸಿದ್ರೆ ಒಂದು ವೇಳೆ ನಿನ್ನ ಗಂಡನಿಗೆ ಹಸ್ತ್ರೆ ನೀನು ಹೋಗಿ ಅಡಿಗೆ ಮಾಡಿ ನನ್ನ ಹತ್ರ ಹೇಳಕ್ಕೆ ಬರಬೇಡ ಇಷ್ಟಕ್ಕೂ ಬೇಕು ಅಂದ್ರೆ ಒಂದು ಆಳು ಇಟ್ಕೋ ಅಲ್ಲ ಮೂರು ಹೊತ್ತು ಚೆನ್ನಾಗಿ ಊಟ ಮಾಡ್ತೀಯ ಆರು ಹೊತ್ತು ಡ್ರೆಸ್ ಚೇಂಜ್ ಮಾಡ್ತೀಯ ಬೇಕಾದ ಕಡೆ ಹೋಗಿ ಸುತ್ಕೊಂಡು ಬರ್ತೀಯ ನೋಡು ಇದೇನೋ ಧರ್ಮಛತ್ರ ಅಲ್ಲ ಇದು ಮಾನವಂತವರ ಮರ್ಯಾದಸ್ತರ ಮನೆ ಇಲ್ಲಿ ನೀನು ಹೇಗೆ ಸೊಸೆನೋ ನಾನು ಹಾಗೆ ಸೊಸೆನೆ ನೀನು ನನ್ನ ಸಮಾನವಾಗಿ ಈ ಮನೆಯಲ್ಲಿ ಕೆಲಸ ಮಾಡಬೇಕು ಅಷ್ಟೇ ಪದ್ಮ ನನಗೆ ಬುದ್ಧಿ ಹೇಳೋದಕ್ಕೆ ಬರ್ತೀಯನೆ ಇನ್ನೊಂದು ಸಾರಿ ನನಗೆ ಏನಾದರೂ ಬುದ್ಧಿ ಹೇಳೋದಕ್ಕೆ ಬಂದೆ ಅಂದ್ರೆ ನಿನ್ನ ಹಾಲು ತರ್ತೀನಿ ಸುಧಾ ದಿನೇ ದಿನೇ ನೀನು ಹೊರತನೇ ಅತಿಯಾಯ್ತು ಹಿರಿಯರು ಕಿರಿಯರು ಎಂಬ ಭಾವನೆ ಎಳ್ಳಷ್ಟು ಇಲ್ಲ ನಿನ್ನ ಅಹಂಕಾರ ಮಿತಿ ಮೀರ್ತಾ ಇದೆ ನಿನ್ನ ಅಕ್ಕನಂತಿರುವ ಮೇಲೆ ಪದ್ಮಳ ಮೇಲೆ ಕೈ ಎತ್ತಿ ಕೊಬ್ಬು ನನಗೆ ಎಷ್ಟಿದೆ ಕೊಬ್ಬು ಅಂತ ಕೇಳ್ತಿದ್ದೆ ಬಾಬಾ ನೋಡಿ ನಾನು ಈ ಮನೆ ಸೊಸೆ ನಿನ್ ಹೆಂಡಿ ಹೇಗೆ ಈ ಮನೆ ಸೊಸೆನೋ ಹಾಗೆ ನಾನು ಈ ಮನೆ ಸೊಸೆ ಅನ್ನೋದನ್ನ ಮಾತ್ರ ಮರಿಬೇಡಿ ಮರ್ಯಾದಿ ಕೊಟ್ಟು ಮರ್ಯಾದಿ ತಗೊಳ್ಳಿ ನನ್ನ ಗಂಡ ಇಲ್ದಿರೋ ಸಮಯದಲ್ಲಿ ನನಗೆ ಅನ್ಬಾರ್ದೆಲ್ಲ ಮಾತಂತಿದ್ದೀರಲ್ಲ ಅನ್ನಿ ಇನ್ನು ಏನೇನು ಹೇಳ್ತಿರೋ ಹೇಳಿ ಅಂತಿರೋದು ನಾವಲ್ಲಮ್ಮ ನೀನು ಮಾತು ಮಾತಿಗೂ ನಾನು ಹಣ ತಂದಿದ್ದೀನಿ ಚಿನ್ನ ತಂದಿನಿ ಅಂತಿದ್ದೀಲ್ಲ ಯಾರು ತಂದೆರ ವರದಕ್ಷಿಣೆ ನೀನೇ ತಂದಿಲ್ಲಮ್ಮ ನನ್ನ ತಮ್ಮ ಬಾ ಮುಟ್ಟಾಳ ನಾನು ಅವನಿಗೆ ಅವತ್ತೇ ಹೇಳಿದೆ ವರದಕ್ಷಿಣೆ ಹೊತ್ತು ಬರು ಮಾರಿಯನ್ನ ಮದುವೆ ಆಗ್ಬೇಡ ಅಂತ ಬಿಸಿ ರಕ್ತ ಕೇಳುವ ತಾಳ್ಮೆ ಅವನಿಗೆ ಹೋಗಿ ಹೋಗಿ ನಿನ್ನಂತ ಮಾರಿನ ಮನೆ ಕರ್ಕೊಂಡ್ಬಂದ ಪದ್ಮ ಅಯ್ಯೋ ಭಾವಾ ಯಾರು ಬೇಡ ಅಂದಿದ್ದು ನನ್ನ ಕುತ್ತಿಗೆನಲ್ಲಿರೋ ಬಟ್ಟೆ ಹಾಕೋ ಟೇಬಲ್ ಮೇಲೆ ಹಾಕಿ ನಿಮ್ಮ ತಮ್ಮನಿಗೆ ಅದ ಎಂತ ತ್ರಿಪುರ ಸುಂದರಿನ ತಗೊಂಡ ಬಂದು ಮಗೆ ಮಾಡ್ತಿರೋ ಮಾಡಿ ಬಾಬಾ ಮುಚ್ಚು ಬಾಯ್ ನಾಲ್ಗೆ ಉದ್ದ ಇದೆ ಅಂತ ಹರಿ ಬಿಡಬೇಡ ಮದುವೆ ಅಂದ್ರೆ ಮಕ್ಕಳ ಆಟವಲ್ಲ ಮಾನವನ ಜೀವನದಲ್ಲಿ ಅದೊಂದು ಹೊಸ ಅಧ್ಯಾಯ ಅದನ್ನ ಅರಿಯದೆ ಏನೇನ ಮಾತಾಡ್ಬೇಡ ನಿನ್ನ ಹತ್ರ ಏನ್ ಮಾತು ನನ್ನ ಗಂಡ ಮುಟ್ಟಾಳನಾ ಅನ್ನಿ ಬಾಬಾ ಅನ್ನಿ ಇನ್ನು ಏನೇನು ಹೇಳ್ತಿರೋ ಎಲ್ಲಾನು ಅನ್ನಿ ಮತ್ತ ಅಣ್ಣನಿಗೆ ತಮ್ಮನಾಗಿ ಹುಟ್ಟಿದನಲ್ಲ ನನ್ನ ಗಂಡ ಅವನು ನೆಟ್ಟಗಿದ್ದಿದ್ರೆ ನಾನು ನನ್ನ ಗಂಡ ನಿಮ್ಮ ಹತ್ರ ಮಾತು ಕೇಳೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಯಾರು ಇಲ್ದಿರೋ ಸಮಯದಲ್ಲಿ ನನಗೆ ನನಗೆ ಬಾಯಿ ಬಂದಕ್ಕೆ ಬಯೋದಕ್ಕೆ ನೀವು ನನಗೆ ಬುದ್ಧಿ ಹೇಳೋದಕ್ಕೆ ನೀನು ಹೆಂಡಿ ಏನು ಮಾಡ್ತೀಯೋ ಮಾಡಿ ಮನೆಯಲ್ಲಿ
ನಿಮ್ಮೆದುರಿಗೆ ಎಷ್ಟು ಮಾತಾಡ್ತಾಳೆ ಅಂತ. ನೀವು ಇಲ್ಲದೇ ಇರಬೇಕಾದ್ರೆ ಪಾತ್ರೆ ಗೀತಿ ತರ ನಲಿತಾ ಇರ್ತಾಳೆ. ಏನ್ರಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು? ಅಲ್ಲರಿ, ಇವಳು ಇದೇ ತರ ಹಾರಾಡ್ತಾ ಇದ್ರೆ ಏ ಮನೇಲಿ ಶಾಂತಿ ನೆಮ್ಮದಿ ಹೇಗೆ ಉಳಿದಕ್ಕೆ ಸಾಧ್ಯ ಹೇಳಿ? ನಾನು ಬಡವ್ರ ಮನೆ ಹೆಣ್ಣು, ಬಡವ್ರ ಮನೆಯಿಂದ ಬಂದವಳು ಅಂತ ನನ್ನ ನಾಯಿ ಎಷ್ಟು ಕೀಳಾ ಕಾಣ್ತಾಳೆ ಗೊತ್ತಾ ನಿಮ್ಗೆ? ನಿನ್ಗೆ ಅವಳ ಮಾತು ಮುಖ್ಯ ಅಲ್ಲ, ನೀನು ಬೇಕಾಗಿರೋದು ನಾನು. ನಮ್ಗೆ ಬಡತನವಿರಲಿ ಸಿರಿತನವಿರಲಿ, ಬದುಕೆಂಬ ಬಂಡಿಯ ನಾಯಿ ಎತ್ತುಗಳಾಗಿ ಹೇಳ್ಕೊಂಡು ಹೋಗ್ಬೇಕು. ಈ ದಡದಿಂದ ಆ ದಡ ಸೇರಿಸ್ಬೇಕಾದ್ದು ನಮ್ಮ ಕರ್ತವ್ಯ. ದಾರಿಯ ಮಧ್ಯದಲ್ಲಿ ಬರುವ ಮಕ್ಕಳಾಗಲಿ, ಬಂದು ಬಳಗವಾಗಲಿ, ಸಂಪತ್ತಿನ ಮೂಟೆಯಾಗಲಿ, ಇವೆಲ್ಲವನ್ನು ತುಂಬಿಕೊಂಡು ಬಂಡಿಯನ್ನು ಎಳೆಯುವಾಗ ಬಂಡಿಯು ಬಲು ಭಾರವಾಗುವುದು ಕಾರ್ಯ. ಇಲ್ಲ ಪದ್ಮ, ಬಂಡಿಯನ್ನು ಎಳೆಯುವಾಗ ಕಲ್ಲು ಮುಳ್ಳುಗಳೆಂಬ ದುಷ್ಟರ ಕಾಟ ಹೆಜ್ಜೆ ಹೆಜ್ಜೆಗೂ ಬರುವುದು ಸಹಜ. ಅವೆಲ್ಲವನ್ನು ಎದುರಿಸಿ ಮುನ್ನುಗ್ಗದಾಗಲೇ ಬಾಳಿಗೊಂದು ನೆಲೆ, ಬದುಕಿಗೊಂದು ಬೆಲೆ. ಆಗಲೇ ಪದ್ಮ, ಸತಿಪತಿಗಳಿಬ್ಬರ ಜೀವನ ಸಾರ್ಥಕವಾಗೋದು. ಆಯ್ತು ಅಂದ್ರೆ, ಬದುಕಿನ ಬಂಡಿ ಎಷ್ಟೇ ಭಾರವಾಗಿದ್ರು ನಿಮ್ ಜೊತೆ ನಾನು ಹೇಳೋದಕ್ಕೆ ನಿಮಗೆ ಸಹಾಯವಾಗಿರ್ತೀನಿ. ಸರಿನಾ? ಸಂತೋಷನಾ? ಪದ್ಮ, ನೀನು ನನ್ನ ಹೆಂಡತಿಯಾಗಿ ಬರಲಿಲ್ಲ, ಈ ಮನೆಯ ದೇವತೆಯಾಗಿ ಬಂದಿದೀಯ. ಸರಿ ಸರಿ, ನನ್ನನ್ನ ಹೊಗಳ್ತಾ ಹೀಗೆ ನಿಂತ್ಕೋಬೇಡಿ, ಬನ್ನಿ. ನೀರು ತಂಗಾಗ್ಬಿಡುತ್ತೆ, ಸ್ನಾನ ಮಾಡಿ ತಿಂಡಿ ತಿನ್ನೋರಂತೆ, ಬನ್ನಿ. ಪದ್ಮ, ನಿನ್ನ ನೋಡ್ತಿದ್ರೆ ನನಗೆ ಹಸಿವೆ ಕಾಣಲ್ಲ ಕಣೆ. ನನ್ನ ಮನದಲ್ಲಿ ಏನೇನು ಆಸೆ ಮೂಡಿ ಬರುತ್ತೆ? ಏನೇನು ಆಸೆಗಳು ಮೂಡಿ ಬರುತ್ತೆ ನಿಮ್ಮ ಮನದಲ್ಲಿ? ಹಾಗಾದ್ರೆ ಕೇಳಿ ನನ್ನ ಅರ್ಗಿಣಿ. ಕೇಳಲ್ಲ ಅಂದ್ರೆ ಬಿಡ್ತೀರಾ? ತಿರುತಿರುತ್ತಿಲ್ಲ.